ನಾವಿವತ್ತು ಈ ವಿಡಿಯೋದಲ್ಲಿ ಎಲ್ ಐ ಸಿ ಜೀವನ್ ಹುಮಂಗ್ ಪ್ಲಾನ್ ಬಗ್ಗೆ ತಿಳಿಯೋಣ ಎಲ್ ಐ ಸಿಲಿರುವಂತಹ ಎಲ್ಲಾ ಪಾಲಿಸಿಗಿಂತ ಈ ಎಲ್ ಐ ಸಿ ಜೀವನ್ ಹುಮಂಗ್ ಪಾಲಿಸಿ ತುಂಬಾ ಹೈಲೈಟ್ ಆಗಿರುವಂತಹ ಪಾಲಿಸಿ ಯಾಕಂದ್ರೆ ಇದು ಒಂದು ಹೋಲ್ ಲೈಫ್ ಪ್ಲಾನ್ ಆಗಿದೆ ಅಂದ್ರೆ ಅಪ್ ಟು ಹಂಡ್ರೆಡ್ ಇಯರ್ಸ್ ವರೆಗೂ ಇನ್ಸುರೆನ್ಸ್ನ ಕವರೇಜ್ ಮಾಡುತ್ತೆ ನೆಕ್ಸ್ಟು ಇದರಲ್ಲಿ ಪೆನ್ಷನ್ ಕೂಡ ಬರುತ್ತೆ ಪ್ರತಿ ವರ್ಷ ಅಂದರೆ ನಾವು ತಗೊಳ್ಳುವಂತಹ ಸಂಬರ್ ಶೂಟ್ ಮೇಲೆ ಏಯ್ಟ್ ಪರ್ಸೆಂಟಷ್ಟು ಅಷ್ಟು ಪೆನ್ಷನ್ ಕೊಡ್ತಾರೆ ಇದ್ರ ಬಗ್ಗೆ ಮುಂದೆ ನಾವು ಎಕ್ಸಾಂಪಲಲ್ಲಿ ನೋಡೋಣ ನೆಕ್ಸ್ಟು ನಾವು ಕಟ್ಟುವಂತಹ ಪ್ರೀಮಿಯಮ್ಗೂ ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ನೆಕ್ಸ್ಟ್ ಪಾಲಿಸಿ ಮೆಚುರಿಟಿ ಆದಮೇಲೆ ಮೆಚುರಿಟಿ ಅಮೌಂಟ್ ಬರುತ್ತಲ್ವ ಅದು ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅಂಡರ್ ಸೆಕ್ಷನ್ ಟೆನ್ ಟೆನ್ ಡಿಯಲ್ಲಿ ತೋರಿಸಬಹುದು ನೆಕ್ಸ್ಟ್ ಈ ಪಾಲಿಸಿನ ಪರ್ಚೇಸ್ ಮಾಡಬೇಕಂದ್ರೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋಣ ಮೊದಲು ಏಜೆಟ್ ಎಂಟ್ರಿ ನೋಡೋದಾದ್ರೆ ಮಿನಿಮಮ್ ನೈಂಟಿ ಡೇಸ್ ಮ್ಯಾಕ್ಸಿಮಮ್ ಫಿಫ್ಟಿ ಫೈವ್ ಇಯರ್ಸು ಅಂದರೆ ಐವತ್ತೈದು ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಮಾತ್ರ ಈ ಪಾಲಿಸಿನ ಪರ್ಚೇಸ್ ಮಾಡಬೇಕು ನೆಕ್ಸ್ಟ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ನೋಡೋದಾದ್ರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಪಾಲಿಸಿ ಟರ್ಮ್ ಬಂದು ಹಂಡ್ರೆಡ್ ಇಯರ್ಸು ನೆಕ್ಸ್ಟ್ ಸಂಬರ್ ಶೂಟ್ ನೋಡೋದಾದ್ರೆ ಮಿನಿಮಮ್ ಟೂ ಲ್ಯಾಕ್ ರುಪೀಸ್ ಮ್ಯಾಕ್ಸಿಮಮ್ ನೋ ಲಿಮಿಟ್ ನೀವು ಎಷ್ಟು ಲಕ್ಷಕ್ಕಾದರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಬಹುದು ನೆಕ್ಸ್ಟ್ ಪ್ರೀಮಿಯಂ ಪೇಮೆಂಟ್ ಮೋಡ್ಸ್ ನೋಡೋದಾದರೆ ಇಯರ್ಲಿ ಆಫಲ್ಲಿ ಕ್ವಾರ್ಟರ್ಲಿ ಮಂತ್ಲಿ ಪ್ರೀಮಿಯಂನ ಕಟ್ಟಬಹುದು ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ರಿಸ್ಕ್ ಕವರೇಜು ನೋಡಿ ಇದರಲ್ಲಿ ಪಾಲಿಸಿ ಹೋಲ್ಡರ್ ಇಸ್ ಎ ಏಟ್ ಇಯರ್ ಆರ್ ಮೋರ್ ದಿ ರಿಸ್ಕ್ ಸ್ಟಾರ್ಟೆಡ್ಸ್ ಇಮಿಡಿಯೇಟ್ಲಿ ಎಂಟು ವರ್ಷ ಮೇಲ್ಪಟ್ಟವರ ಹೆಸರಲ್ಲಿ ಪಾಲಿಸಿನ ಪರ್ಚೇಸ್ ಮಾಡಿದ್ರೆ ಇನ್ಶೂರೆನ್ಸ್ ರಿಸಿಕವರೇಜ್ ಅನ್ನೋದು ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ ಅಥವಾ ಲೆಸ್ ದೆನ್ ಏಯ್ಟಿ ಇಯರ್ಸ್ ಅವರ ಹೆಸರಲ್ಲಿ ಪಾಲಿಸಿನ ಪರ್ಚೇಸ್ ಮಾಡಿದ್ರೆ ಆಫ್ಟರ್ ಟೂ ಇಯರ್ಸ್ ಆದಮೇಲೆ ಇನ್ಸುರೆನ್ಸ್ ಕವರೇಜ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಇವತ್ತು ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದೀರಿ ಅಂದರೆ ಇವತ್ತಿದ್ದರೆ ನಿಮಗೆ ರಿಸಿಕವರೇಜ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ ಅವಾಗ ಈ ಪಾಲಿಸಿ ಬಗ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ವರ್ಷದ ಪಾಪುಗೆ ಹತ್ತು ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಅವರು ಪ್ರೀಮಿಯಂ ಪೇಮೆಂಟ್ ಆಗಮ ಮೂವತ್ತು ವರ್ಷ ಇಟ್ಕೊಂಡಿರ್ತಾರೆ ಟರ್ಮ್ ಬಂದ್ಬಿಟ್ಟು ನೈಂಟಿ ನೈನ್ ಇಯರ್ಸು ಪ್ರೀಮಿಯಂ ಇಷ್ಟು ಕಟ್ಟಬೇಕಂದ್ರೆ ಇಯರ್ಲಿ ಇಪ್ಪತ್ತೊಂಬತ್ತು ಸಾವಿರ ಚಿಲ್ಲರೆ ಕಟ್ಟಬೇಕು ಆಫ್ ಇಯರ್ಲಿ ಆದರೆ ಹದಿನಾಲ್ಕು ಸಾವಿರ ಚಿಲ್ಲರೆ ಕಟ್ಟಬೇಕು ಕ್ವಾರ್ಟರ್ಲಿ ಆದರೆ ಏಳುವರೆ ಸಾವಿರ ಚಿಲ್ಲರೆ ಕಟ್ಟಬೇಕು ಮಂತ್ಲಿ ಆದರೆ ಎರಡುವರೆ ಸಾವಿರ ರೂಪಾಯಿ ಕಟ್ಟಬೇಕು ಓಕೆ ಮೊದ್ಲು ಮೆಚುರಿಟಿ ಬೆನಿಫಿಟ್ ಏನು ಬರುತ್ತೆ ಈ ಪಾಲಿಸಿದ ಮೆಚುರಿಟಿ ಬೆನಿಫಿಟ್ ಏನು ಬರುತ್ತೆ ಅಂತ ನೋಡೋಣ ಒಂದು ವರ್ಷದ ಪಾಪುಗೆ ಹತ್ತು ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಅವರು ಪಿ ಪಿ ಟಿನ ಮೂವತ್ತು ವರ್ಷ ಇಟ್ಕೊಂಡಿದ್ದಾರೆ ಅಂದರೆ ಆ ಮಗುಗೆ ಮೂವತ್ತು ವರ್ಷ ಬರೋವರೆಗೂ ಪ್ರೀಮಿಯಂ ಕಟ್ಟಬೇಕು ಮೂವತ್ತು ವರ್ಷ ಬಂದ ಮೇಲೆ ಬೆನಿಫಿಟ್ ಒನ್ ಸ್ಟಾರ್ಟ್ ಆಗುತ್ತೆ ಅದೇನಂದರೆ ಏಯ್ಟ್ ಪರ್ಸೆಂಟ್ ಆಫ್ ಸಮ್ಮರ್ ಶುಡ್ ಈಗ ನಾವು ತಗೊಂಡಿರೋದು ಪಾಲಿಸಿ ಹತ್ತು ಲಕ್ಷಕ್ಕಲ್ವಾ ಏಯ್ಟ್ ಪರ್ಸೆಂಟ್ ಅಂದರೆ ಎಂಬತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ಪೆನ್ಷನ್ ಬರುತ್ತೆ ಅದು ಎಲ್ಲಿವರೆಗೂ ಬರುತ್ತೆ ಅಂದರೆ ತರ್ಟಿ ಇಯರ್ಸಿಂದ ನೈಂಟಿ ನೈನ್ ಇಯರ್ಸ್ವರೆಗೂ ಪ್ರತಿ ವರ್ಷ ಎಂಬತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಅಂತ ಪೆನ್ಷನ್ ಬರ್ತಾ ಇರುತ್ತೆ ಇದು ಬೆನಿಫಿಟ್ ಒನ್ ಬೆನಿಫಿಟ್ ಟೂ ಬಂದ್ಬಿಟ್ಟು ಪಾಲಿಸಿ ಮೆಚುರಿಟಿ ಆಗುತ್ತೆ ಹಂಡ್ರೆಡ್ ಇಯರ್ಸ್ಗೆ ಅಂದರೆ ಪಾಲಿಸಿ ಹೋಲ್ಡರ್ಗೆ ಹಂಡ್ರೆಡ್ ಇಯರ್ಸ್ ಬಂದಾಗ ಪಾಲಿಸಿ ಮೆಚುರಿಟಿ ಆಗುತ್ತೆ ಅವಾಗ ಬೆನಿಫಿಟ್ ಟೂ ಏನಂದ್ರೆ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನ್ ಬೋನಸ್ ಸೇರಿಸಿ ಏನ್ ಬರುತ್ತೆ ಅಂದ್ರೆ ಒನ್ ಕ್ರೋರ್ ತರ್ಟಿ ಒನ್ ಲ್ಯಾಕ್ಸ್ ಬರುತ್ತೆ ಈಗ ಬೆನಿಫಿಟ್ ಒನ್ ಬೆನಿಫಿಟ್ ಟು ಆಡ್ ಮಾಡಿದಾಗ ಟೋಟಲ್ ಮೆಚುರಿಟಿ ಬೆನಿಫಿಟ್ಸ್ ಎಷ್ಟು ಬರುತ್ತೆ ಒನ್ ಕ್ರೋರ್ ಏಯ್ಟಿ ಸೆವೆನ್ ಲ್ಯಾಕ್ಸ್ ಬರುತ್ತೆ ಇಲ್ಲಿ ಅವರು ಪ್ರೀಮಿಯಂ ಎಷ್ಟು ಕಟ್ಟಿದ್ದಾರೆ ಅಂದ್ರೆ ಎಂಟು ಲಕ್ಷದ ಎಂಬತ್ಮೂರು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಪ್ರೀಮಿಯಂ ಕಟ್ಟಿದ್ದಾರೆ ಅವರು ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ಬಂದಿದೆ ಓಕೆ ಇದು ಮೆಚುರಿಟಿ ಬೆನಿಫಿಟ್ಸ್ ಒಂದು ವರ್ಷದ ಪಾಪಗೆ ಹತ್ತು ಲಕ್ಷ ಪಾಲಿಸಿ ತಗೊಂಡ್ರೆ ಅವ್ರಿಗೆ ಮೆಚುರಿಟಿ ಅಮೌಂಟ್ ಇಷ್ಟು ಬರುತ್ತೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ಬರುತ್ತೆ ಅಥವಾ ಅವ್ರಿಗೆ ಇನ್ನೂ ಪೆನ್ಷನ್ ಜಾಸ್ತಿ ಬೇಕು ಅಂದ್ಕೊಂಡ್ರೆ ಹದಿನೈದು ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪೆನ್ಶನ್ ಬರುತ್ತೆ ಅಥವಾ ಐವತ್ತು ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ನಾಲ್ಕು ಲಕ್ಷ ರೂಪಾಯಿ ಪೆನ್ಷನ್ ಬರುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಡೆತ್ ಬೆನಿಫಿಟ್ ನೋಡೋಣ ನೋಡಿ ಇಲ್ಲಿ ಒಂದು ವರ್ಷದ ಪಾಪಗೆ ಅವ್ರು ಹತ್ತು ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಅವರು ಪಿ ಪಿ ನ ಮೂವತ್ತು ವರ್ಷ ಇಟ್ಕೊಂಡಿದ್ದಾರೆ ಮೂವತ್ತು ವರ್ಷ ಪ್ರೀಮಿಯಂ ಕಟ್ಟಬೇಕು ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಇಪ್ಪತ್ತನೇ ವರ್ಷದಲ್ಲಿ ಡೆತ್ ಆಗಿದ್ದಾರೆ ಹಾಗೇನು ಬೆನಿಫಿಟ್ ಬರುತ್ತೆ ಅಂದ್ರೆ ಕಂಡೀಷನ್ ಒನ್ ಟೆನ್ ಟೈಮ್ಸ್ ದಿ ಆನಲೈಸ್ಡ್ ಪ್ರೀಮಿಯಂ ಅಂದ್ರೆ ನಾವು ಕಟ್ಟುವಂತಹ ಪ್ರೀಮಿಯಂನ ಟೆನ್ ಟೈಮ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅವಾಗ ಎಷ್ಟು ಬರುತ್ತಂದ್ರೆ ಟೂ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಟೂ ಫಾರ್ಟಿ ರುಪೀಸ್ ಬರುತ್ತೆ ಕಂಡೀಷನ್ ಟು ಬಂದು ಸಂಬರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಎಷ್ಟು ಬರುತ್ತೆ ಅಂದ್ರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಬರುತ್ತೆ ಇವೆರಡರಲ್ಲಿ ಯಾವ್ದು ಎಷ್ಟು ಬರುತ್ತೋ ಅದನ್ನ ಅವರ ನಾಮಿನಿಗೆ ಕೊಡ್ತಾರೆ ಯಾರು ನಾಮಿನಿ ಇರ್ತಾರೋ ಅವ್ರ ನಾಮಿನಿಗೆ ಕೊಡ್ತಾರೆ ಇಲ್ಲಿ ಅವರು ಎಷ್ಟು ಪೇ ಮಾಡಿದ್ದಾರೆ ಪ್ರೀಮಿಯಂ ಅಂದ್ರೆ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಪೇ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಬಂದಿದೆ ಇಲ್ಲಿ ಡೆತ್ ಬೆನಿಫಿಟ್ಟು ಇಪ್ಪತ್ತೊಂದು ಲಕ್ಷ ರೂಪಾಯಿ ಬಂದಿದೆ ಇದು ಮೂವತ್ತು ವರ್ಷದ ಒಳಗಡೆ ಪಾಲಿಸಿ ಹೋಲ್ಡರ್ ಡೆತ್ ಅಂದ್ರೆ ಇಷ್ಟು ಬರುತ್ತೆ ಇನ್ ಕೇಸ್ ಮೂವತ್ತು ವರ್ಷದವರೆಗೂ ಪ್ರೀಮಿಯಂ ಕಟ್ಟಿದ್ದಾರೆ ಮೂವತ್ತು ವರ್ಷ ಆದ್ಮೇಲೆ ಅವ್ರಿಗೆ ಬೆನಿಫಿಟ್ ಒಂದು ಸ್ಟಾರ್ಟ್ ಆಗುತ್ತಲ್ವಾ ಏಟ್ ಪರ್ಸೆಂಟ್ ಶೂಟ್ ಅಂದ್ರೆ ಎಂಬತ್ ಸಾವಿರ ರೂಪಾಯಿ ಪೆನ್ಷನ್ ಬರುತ್ತಲ್ವಾ ಎಂಬತ್ ಸಾವಿರ ರೂಪಾಯಿನೂ ಪೆನ್ಷನ್ ತಗೊತಿದಾರೆ ಇನ್ ಕೇಸ್ ಅವರು ಐವತ್ತನೇ ವರ್ಷದಲ್ಲಿ ಡೆತ್ ಆಗಿದ್ದಾರೆ ಆಗೇನ್ ಬೆನಿಫಿಟ್ ಬರುತ್ತೆ ಅಂದ್ರೆ ಕಂಡೀಷನ್ ಒನ್ ಟೆನ್ ಟೈಮ್ಸ್ ದೇ ಅನಲೈಸ್ಡ್ ಪ್ರೀಮಿಯಮ್ ಅಂದರೆ ಅವರು ಕಟ್ಟುವಂತಹ ಪ್ರೀಮಿಯಂ ಮೇಲೆ ಟೆನ್ ಟೈಮ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ಎಷ್ಟು ಬರುತ್ತೆ ಅಂದರೆ ಟೂ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಟು ಫಾರ್ಟಿ ರುಪೀಸ್ ಬರುತ್ತೆ ಇದು ಕಂಡೀಷನ್ ಒನ್ ಕಂಡೀಷನ್ ಟು ಬಂದು ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಒನ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಒನ್ ಪ್ಲಸ್ ಬೋನಸ್ ಟು ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಟು ಅಂದರೆ ಈ ಬೋನಸ್ ಒನ್ ಬೋನಸ್ ಟು ಅಂದರೆ ಏನಂದರೆ ಮೂವತ್ತು ವರ್ಷದ ಒಳಗಡೆ ಡೆತ್ ಆದ್ರೆ ಆಗ ಒಂದು ಬೋನಸ್ ರೇಟ್ ಬೇರೆ ಇರುತ್ತೆ ಮೂವತ್ತು ವರ್ಷ ಆದ್ಮೇಲೆ ಡೆತ್ ಆದ್ರೆ ಬೋನಸ್ ರೇಟ್ ಬೇರೆ ಇರುತ್ತೆ ಅವೆರಡನ್ನು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಅವರ ನಾಮಿನಿ ಕೊಡ್ತಾರೆ ಅವ್ರು ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಡೆತ್ ಬೆನಿಫಿಟ್ ಎಂಬತ್ತೆರಡು ಲಕ್ಷ ಚಿಲ್ಲರೆ ಬರುತ್ತೆ ಡೆತ್ ಬೆನಿಫಿಟ್ ಇಲ್ಲ ಅವ್ರು ಎಷ್ಟು ಪೇ ಮಾಡಿದ್ದಾರೆ ಅಂದ್ರೆ ಎಂಟು ಲಕ್ಷ ಚಿಲ್ಲರೆ ಅವರು ಪ್ರೀಮಿಯಂ ಪೇ ಮಾಡಿದರೆ ಅವರ ನಾಮಿನಿಗೆ ಎಷ್ಟು ಬಂದಿದೆ ಅಂದ್ರೆ ಎಂಬತ್ತೆರಡು ಲಕ್ಷ ಚಿಲ್ಲರೆ ಅವರ ನಾಮಿನಿಗೆ ಬರುತ್ತೆ ಇನ್ನು ಹೆಚ್ಚಾಗಿ ಬೆನಿಫಿಟ್ ಬೇಕಂದ್ರೆ ಎಷ್ಟ್ರಾ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಮತ್ತು ಟರ್ಮ್ ರೈಡರ್ ಮತ್ತು ಕ್ರಿಟಿಕಲ್ ಇಲ್ನೆಸ್ನ ಯಾಡ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಬರುವಂತಹ ಅವಕಾಶ ಇದೆ ಇದು ಡೆತ್ ಬೆನಿಫಿಟ್ ಓಕೆ ಗೊತ್ತಾಯ್ತಲ್ಲ ಒಂದು ವರ್ಷದ ಮಗುಗೆ ಪಾಲಿಸಿ ತಗೊಂಡ್ರೆ ಈ ತರ ಬೆನಿಫಿಟ್ಸ್ ಇದೆ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಮೂವತ್ತು ವರ್ಷದ ವ್ಯಕ್ತಿ ಪಾಲಿಸಿ ತಗೊಂಡ್ರೆ ಏನ್ ಬೆನಿಫಿಟ್ ಬರುತ್ತೆ ಅನ್ನೋದು ನೋಡೋಣ ಈಗ ನೋಡಿ ಮೂವತ್ತು ವರ್ಷದ ವ್ಯಕ್ತಿ ಅವರು ಹತ್ತು ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಪಿ ಪಿ ಟಿನ ನ ಇಪ್ಪತ್ತು ವರ್ಷ ಇಟ್ಕೊಂಡಿದ್ದಾರೆ ಅವ್ರ ಪ್ರೀಮಿಯಂ ಎಷ್ಟು ಕಟ್ಬೇಕಂದ್ರೆ ಇಯರ್ಲಿ ಐವತ್ನಾಲ್ಕು ಸಾವಿರ ಚಿಲ್ಲರೆ ಕಟ್ಬೇಕು ಹಾಫ್ ಇಯರ್ಲಿ ಇಪ್ಪತ್ತೇಳು ಸಾವಿರ ಚಿಲ್ಲರೆ ಕಟ್ಬೇಕು ಕ್ವಾರ್ಟರ್ಲಿ ಆದ್ರೆ ಹದಿಮೂರು ಮೂರು ಸಾವಿರ ಕಟ್ಟಬೇಕು ಮಂತ್ಲಿ ಆದರೆ ನಾಲ್ಕು ಸಾವಿರದ ಏಳ್ನೂರು ಚಿಲ್ಲರೆ ಕಟ್ಟಬೇಕು ಈಗ ಇವ್ರಿಗೆ ಮೆಚುರಿಟಿ ಬೆನಿಫಿಟ್ ಏನು ಬರುತ್ತೆ ಅಂದ್ರೆ ಮೂವತ್ತು ವರ್ಷದ ವ್ಯಕ್ತಿಗೆ ಹತ್ತು ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಅವರು ಪಿ ಪಿ ಟಿನ ಇಪ್ಪತ್ತು ವರ್ಷ ಇಟ್ಕೊಂಡಿದ್ದಾರೆ ಇಪ್ಪತ್ತು ವರ್ಷದವರೆಗೂ ಪ್ರೀಮಿಯಂ ಕಟ್ಟಬೇಕು ಇಪ್ಪತ್ತು ವರ್ಷದವರೆಗೂ ಪ್ರೀಮಿಯಂ ಕಟ್ಟಾದ್ಮೇಲೆ ಆ ವ್ಯಕ್ತಿಗೆ ಐವತ್ತು ವರ್ಷ ಬರುತ್ತೆ ಐವತ್ತು ವರ್ಷ ಬಂದ ಮೇಲೆ ಬೆನಿಫಿಟ್ ಒನ್ ಸ್ಟಾರ್ಟ್ ಆಗುತ್ತೆ ಅದೇನಂದ್ರೆ ಏಯ್ಟ್ ಪರ್ಸೆಂಟ್ ಆಫ್ ಸ್ಮರ್ಷುಡ್ಡು ಅಂದ್ರೆ ಇಲ್ಲಿ ಅವ್ರು ಅದು ಹತ್ತು ಲಕ್ಷ ಪಾಲಿಸಿ ಅಲ್ವಾ ಏಯ್ಟ್ ಪರ್ಸೆಂಟ್ ಅಂದ್ರೆ ಎಂಬತ್ತು ಸಾವಿರ ರೂಪಾಯಿ ಅವರಿಗೆ ಪ್ರತಿ ವರ್ಷ ಪೆನ್ಷನ್ ಬರ್ತಾ ಇರುತ್ತೆ ಅಪ್ ಟು ಎಲ್ಲಿವರೆಗೂ ಬರುತ್ತೆ ನೈಂಟಿ ನೈನ್ ಇಯರ್ಸ್ ವರೆಗೂ ಬರುತ್ತೆ ಆಮೇಲೆ ಪಾಲಿಸಿ ಮೆಚುರಿಟಿ ಆಗುತ್ತೆ ಹಂಡ್ರೆಡ್ ಗೆ ಆಗ ಬೆನಿಫಿಟ್ ಟೂ ಸ್ಟಾರ್ಟ್ ಆಗುತ್ತೆ ಅದೇನಂದ್ರೆ ಸಂಬರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ ಒನ್ ಕ್ರೋರ್ ಫೋರ್ ಲ್ಯಾಕ್ ರುಪೀಸ್ ಕೊಡ್ತಾರೆ ಈಗ ಟೋಟಲ್ ಇಲ್ಲಿ ಬೆನಿಫಿಟ್ ಒನ್ ಬೆನಿಫಿಟ್ ಟು ಆಡ್ ಮಾಡಿದಾಗ ಒನ್ ಕ್ರೋರ್ ಫಾರ್ಟಿ ಫೋರ್ ಲ್ಯಾಕ್ಸ್ ಬರುತ್ತೆ ಇದು ಮೆಚುರಿಟಿ ಬೆನಿಫಿಟ್ಸ್ ಅವ್ರಲ್ಲಿ ಪ್ರೀಮಿಯಂ ಎಷ್ಟು ಕಟ್ಟಿದ್ದಾರೆ ಹತ್ತು ಲಕ್ಷದ ಎಂಬತ್ತಾರು ಸಾವಿರದ ಕಟ್ಟಿದ್ದಾರೆ ಅವರಿಗೆ ಮೆಚುರಿಟಿ ಬೆನಿಫಿಟ್ಸ್ ಎಷ್ಟು ಬಂದಿದೆ ಅಂದ್ರೆ ಒಂದು ಕೋಟಿ ಲಕ್ಷ ರೂಪಾಯಿ ಬಂದಿದೆ ಇದು ಮೆಚುರಿಟಿ ಬೆನಿಫಿಟ್ಸ್ ಮೂವತ್ತು ವರ್ಷದ ವ್ಯಕ್ತಿ ಪಾಲಿಸಿ ತಗೊಂಡ್ರೆ ಹತ್ತು ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ ಇಷ್ಟು ಅಮೌಂಟ್ ಬರುತ್ತೆ ಅವರಿಗೆ ಇನ್ ಕೇಸ್ ಅವ್ರಿಗಿನ್ನು ಪೆನ್ಷನ್ ಜಾಸ್ತಿ ಬೇಕಂದ್ಕೊಂಡ್ರೆ ಹದಿನೈದು ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಐವತ್ತು ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ ನಾಲ್ಕು ಲಕ್ಷ ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ ಓಕೆನಾ ಇದು ಬಂದ್ಬಿಟ್ಟು ಮೆಚುರಿಟಿ ಬೆನಿಫಿಟ್ ನೆಕ್ಸ್ಟ್ ಡೆತ್ ಬೆನಿಫಿಟ್ ಏನ್ ಬರುತ್ತೆ ನಾವು ನೋಡೋಣ ನೋಡಿ ಇಲ್ಲಿ ಮೂವತ್ತು ವರ್ಷದ ವ್ಯಕ್ತಿ ಹತ್ತು ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಅವರು ಪಿ ಪಿ ಇಪ್ಪತ್ತು ವರ್ಷ ಇಟ್ಕೊಂಡಿದ್ದಾರೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ನಲ್ವತ್ತನೇ ವರ್ಷದಲ್ಲಿ ಅವರು ಡೆತ್ ಆಗಿದ್ದಾರೆ ಹಾಗೆ ಡೆತ್ ಬೆನಿಫಿಟ್ ಏನ್ ಬರುತ್ತೆ ಅಂದ್ರೆ ಹದಿನೈದು ಲಕ್ಷ ಚಿಲ್ಲರೆ ಬರುತ್ತೆ ಇದು ಅವರ ನಾಮಿನಿಗೆ ಕೊಡ್ತಾರೆ ಇಲ್ಲಿ ಅವ್ರು ಎಷ್ಟು ಪೇ ಮಾಡಿದ್ದಾರೆ ಅಂದ್ರೆ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪೇ ಮಾಡಿದ್ದಾರೆ ಅವರು ನಾಮಿನಿಗೆ ಎಷ್ಟು ಬಂದಿದೆ ಹದಿನೈದು ಲಕ್ಷ ರೂಪಾಯಿ ಬಂದಿದೆ ಓಕೆ ನೆಕ್ಸ್ಟು ಅವರು ಇಪ್ಪತ್ತು ವರ್ಷನೋ ಪ್ರೀಮಿಯಂ ಕಟ್ಟಿದ್ದಾರೆ ಇಪ್ಪತ್ತು ವರ್ಷನೋ ಪ್ರೀಮಿಯಂ ಕಟ್ಟಾದ ಮೇಲೆ ಆ ವ್ಯಕ್ತಿಗೆ ಐವತ್ತು ವರ್ಷ ಬರುತ್ತೆ ಹಾಗೂ ಒಂದು ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಏಟ್ ಪರ್ಸೆಂಟ್ ಆಫ್ ಸಮ್ಮರ್ ಶೂಡ್ ಅಂದರೆ ಹತ್ತು ಲಕ್ಷದ ಪಾಲಿಸಿಗೆ ಎಂಬತ್ತು ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ ಅವರು ಎಂಬತ್ತು ಸಾವಿರ ರೂಪಾಯಿ ಪೆನ್ಷನ್ ತಗೊತಾ ಇದ್ದಾರೆ ವರ್ಷದಲ್ಲಿ ಪಾಲಿಸಿ ಹೋಲ್ಡರ್ ಡೆತ್ ಆಗಿದ್ದಾರೆ ನಾಮಿನಿಗೆ ಎಷ್ಟು ಬರುತ್ತೆ ಲಕ್ಷ ಚಿಲ್ಲರೆ ಬರುತ್ತೆ ಅವ್ರ ನಾಮಿನಿಗೆ ಅವ್ರ ಇಲ್ಲಿ ಎಷ್ಟು ಪೇ ಮಾಡಿದ್ದಾರೆ ಅಂದ್ರೆ ಹತ್ತು ಲಕ್ಷ ಚಿಲ್ಲರೆ ಅವರು ಪೇ ಮಾಡಿದ್ದಾರೆ ಅವರು ನಾಮಿನಿಗೆ ನಲ್ವತ್ ಮೂರು ಲಕ್ಷ ಚಿಲ್ಲರೆ ಅವ್ರ ನಾಮಿನಿಗೆ ಬರುತ್ತೆ ಡೆತ್ ಬೆನಿಫಿಟ್ ಇದು ಡೆತ್ ಬೆನಿಫಿಟ್ ನೆಕ್ಸ್ಟ್ ನೆಕ್ಸ್ಟ್ ಆಕ್ಸಿಡೆಂಟಲ್ ಡಿಸಿಬಿಲಿಟಿ ನೋಡೋಣ ನೋಡಿ ಇದರಲ್ಲಿ ಪಾಲಿಸಿ ಹೋಲ್ಡರ್ ಗೆ ಆಕ್ಸಿಡೆಂಟ್ ಆಗಿದೆ ಕಾಲು ಮುರಿದೋಗಿದೆ ಅವ್ರಿಗೆ ಯಾವುದೇ ತರದ್ದು ಕೆಲಸ ಆ ತರ ಪರಿಸ್ಥಿತಿ ಇದ್ದಾಗ ಈ ಪಾಲಿಸಿ ತಗೊಂಡಿದ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ನೋಡೋಣ ಈಗ ನೋಡಿ ಹತ್ ಮೂವತ್ತು ವರ್ಷದ ವ್ಯಕ್ತಿ ಹತ್ತು ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದರೆ ಅವರು ಪಿಪಿಟಿ ಟಿನ ಇಪ್ಪತ್ತು ವರ್ಷ ಇಟ್ಕೊಂಡಿದ್ದಾರೆ ಇನ್ ಕೇಸ್ ಅವ್ರು ನಲ್ವತ್ತನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಕಾಲು ಮುರಿದೋಗಿದೆ ಅವ್ರಿಗಿನ್ ಯಾವುದೇ ತರದ್ದು ಕೆಲಸ ಮಾಡೋಕ್ಕಾಗಲ್ಲ ಹಾಗೆ ಏನು ಬೆನಿಫಿಟ್ಸ್ ಬರುತ್ತೆ ಅಂದ್ರೆ ಇನ್ ರಿಮೈನಿಂಗ್ ಪ್ರೀಮಿಯಂ ಕಟ್ಟಬೇಕಲ್ಲ ಅದು ಕೂಡ ಎಲ್ ಐ ಸಿ ಅವರೇ ಪೇ ಮಾಡ್ತಾರೆ ಜೊತೆಗೆ ಟೆನ್ ಪರ್ಸೆಂಟ್ ಆಫ್ ಸಮ್ಮರ್ ಶೂಟ್ ಅಂದ್ರೆ ಹತ್ತು ಲಕ್ಷದ ಪಾಲಿಸಿಗೆ ಟೆನ್ ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ರೂಪಾಯಿ ಹತ್ತು ವರ್ಷದವರೆಗೂ ಪ್ರತಿ ವರ್ಷ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಅಂತ ಎಲ್ ಐ ಸಿ ಅವರೇ ಪೇ ಮಾಡ್ತಾರೆ ನೆಕ್ಸ್ಟ್ ಆ ಪಾಲಿಸಿ ಹೋಲ್ಡರ್ಗೆ ಐವತ್ತು ವರ್ಷ ಮೇಲೆ ಅಲ್ಲಿವರೆಗೂ ಆ ವ್ಯಕ್ತಿಯನ್ನು ಬದುಕಿದ್ದಾರೆ ಅಂದ್ರೆ ಆಗ ಅವ್ರಿಗೆ ಒಂದು ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ ಅದು ಏಯ್ಟ್ ಪರ್ಸೆಂಟ್ ಆಫ್ ಸಮ್ಮರ್ ಶೂಟ್ ಅಂದ್ರೆ ಎಂಬತ್ತು ಸಾವಿರ ರೂಪಾಯಿ ಬರುತ್ತೆ ಅವ್ರಿಗೆ ಎಂಬತ್ತು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಅಪ್ ಟು ನೈಂಟಿ ನೈನ್ ಇಯರ್ಸ್ ನೆಕ್ಸ್ಟ್ ಈ ಪಾಲಿಸಿ ಮೆಚುರಿಟಿ ಹಂಡ್ರೆಡ್ ಇಯರ್ಸ್ ಅಲ್ವಾ ಅಲ್ಲಿವರೆಗೂ ಇನ್ನೂ ಪಾಲಿಸಿ ಹೋಲ್ಡರ್ ಬದುಕಿದ್ದಾರೆ ಅಂದರೆ ಅವ್ರಿಗೆ ಸಂಬರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ ಒನ್ ಕ್ರೋರ್ ಫೋರ್ ಲ್ಯಾಕ್ ರುಪೀಸ್ ಕೊಡ್ತಾರೆ ಈಗ ಟೋಟಲಿ ಬೆನಿಫಿಟ್ ಒನ್ ಬೆನಿಫಿಟ್ ಟು ಬೆನಿಫಿಟ್ ತ್ರೀ ಆ್ಯಡ್ ಮಾಡಿದಾಗ ಅವ್ರಿಗೆ ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಬೆನಿಫಿಟ್ ಎಷ್ಟು ಬರುತ್ತೆ ಅಂದರೆ ಒನ್ ಕ್ರೋರ್ ಫಿಫ್ಟಿ ಫೈವ್ ಲ್ಯಾಕ್ಸ್ ಬರುತ್ತೆ ಇಲ್ಲಿ ಅವ್ರು ಎಷ್ಟು ಪೇ ಮಾಡಿದ್ದಾರೆ ಅಂದರೆ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಪೇ ಮಾಡಿದರೆ ಅವರಿಗೆ ಒಂದು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಬಂದಿದೆ ಓಕೆ ನೋಡಿ ಇದು ಆಕ್ಸಿಡೆಂಟಲ್ ಡಿಸೆಬಿಲಿಟಿ ನೆಕ್ಸ್ಟ್ ಫೈಡ್ ಅಪ್ ವ್ಯಾಲ್ಯೂ ಬೆನಿಫಿಟ್ ನೋಡೋಣ ಅಂದರೆ ಈ ಪಾಲಿಸಿ ನೀವು ಪರ್ಚೇಸ್ ಮಾಡಿದ್ದೀರಾ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದವರೆಗೂ ಪ್ರೀಮಿಯಂ ಕಟ್ಟಿದ್ದೀರಾ ಆಮೇಲೆ ನೀವು ಏನೋ ಪ್ರಾಬ್ಲಮ್ ಆಗಿ ಪ್ರೀಮಿಯಂ ಕಟ್ಟಿಲ್ಲ ಅಲ್ಲಿಗೆ ಕ್ಲೋಸ್ ಮಾಡಿಬಿಟ್ಟಿದ್ದೀರಾ ಅಷ್ಟು ಕಟ್ಟಿದ್ರೂ ನಿಮಗೆ ಈ ಪಾಲಿಸಿಲಿ ಲೈಫ್ ಲಾಂಗ್ ನಿಮಗೆ ಇನ್ಸೂರೆನ್ಸ್ ಕವರೇಜ್ ಆಗುತ್ತೆ ಅದು ಹೇಗೆಂದರೆ ನಂಬರ್ ಆಫ್ ಪ್ರೀಮಿಯಂ ಪೇಯ್ಡ್ ಬೈ ಟೋಟಲ್ ನಂಬರ್ ಆಫ್ ಪ್ರೀಮಿಯಂ ಪೇಯಬಲ್ ಇಂಡು ಸಂಬರ್ ಶೂಡ್ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ ಆಗ ಹೊಸ್ದಾಗಿ ಪೇಯ್ಡ್ ಅಪ್ ವ್ಯಾಲ್ಯೂ ಸಂಬರ್ ಶೂಟ್ ಬರುತ್ತೆ ಅದೊಂದು ಟೂ ಲ್ಯಾಕ್ ರುಪೀಸ್ ಬರುತ್ತೆ ಓಕೆ ನೆಕ್ಸ್ಟು ಆ ಪಾಲಿಸಿ ಹೋಲ್ಡರ್ಗೆ ಫಿಫ್ಟಿ ಇಯರ್ಸ್ ಬಂದಾಗ ಸರ್ವೈವಲ್ ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ಪೆನ್ಷನ್ ಬರುತ್ತೆ ಏಯ್ಟ್ ಪರ್ಸೆಂಟ್ ಆಫ್ ಸಂಬರ್ ಶೂಡ್ ಅಂತಂದರೆ ಅವಾಗ ಎಷ್ಟು ಬರುತ್ತೆ ಅಂದರೆ ಹದಿನಾರು ಸಾವಿರ ರೂಪಾಯಿ ಇವರಿಗೆ ಪ್ರತಿ ವರ್ಷ ಪೆನ್ಷನ್ ಬರುತ್ತೆ ಅಪ್ ಟು ಎಲ್ಲಿವರೆಗೂ ಬರುತ್ತೆ ನೈಂಟಿ ನೈನ್ ಇಯರ್ಸ್ ವರ್ಗೂ ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಅಂತ ಪೆನ್ಷನ್ ಬರುತ್ತೆ ಆಮೇಲೆ ಇನ್ನೂ ಪಾಲಿಸಿ ಹೋಲ್ಡರ್ ಹಂಡ್ರೆಡ್ ಇಯರ್ಸ್ ವರ್ಗೂ ಬರ್ಕಿದ್ದಾರೆ ಅಂದ್ರೆ ಸಂಬರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ ಇಪ್ಪತ್ತು ಲಕ್ಷ ರೂಪಾಯಿ ಬರುತ್ತೆ ಅವರಿಗೆ ನೋಡಿ ಈಗ ನಾವು ಬೇರೆ ಎಲ್ ಐ ಸಿ ಪಾಲಿಸಿಲ್ಲ ಆದರೆ ಒಂದು ನಾಲ್ಕು ವರ್ಷ ಪ್ರೀಮಿಯಂ ಕಟ್ಟಿರ್ತೀವಿ ಆಮೇಲೆ ಏನೋ ಪ್ರಾಬ್ಲಮ್ ಆಗಿ ಆಮೇಲೆ ಕಟ್ಟಿಲ್ಲ ಅಂದರೆ ಅದು ಮತ್ತೆ ನಮ್ಮ ಕೈಗೆ ಸೇರೋದಿಲ್ಲ ಬಟ್ ಈ ಪಾಲಿಸಿಲ ಆಗೋಲ್ಲ ನೀವು ನಾಲ್ಕು ವರ್ಷ ಪ್ರೀಮಿಯಂ ಕಟ್ಟಿದರೂ ಸಮೇತ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಲೈಫ್ ಲಾಂಗ್ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಇದು ಓಕೆ ಎಷ್ಟು ನೀವು ಪಾಲಿಸಿನ ಪರ್ಚೇಸ್ ಮಾಡಿದ್ರೆ ಈ ಬಾಂಡ್ ಮೇಲೆ ನೀವು ಲೋನ್ ಅಪ್ಲೈ ಮಾಡ್ಕೊಬಹುದು ಆಮೇಲೆ ಬೈ ಚಾನ್ಸ್ ನಿಮ್ಗೆ ಇದು ಇಷ್ಟ ಇಲ್ಲ ನಾನು ಸರೆಂಡರ್ ಮಾಡ್ತೀನಿ ವಾಪಸ್ ಮಾಡ್ತೀನಿ ನಾನು ದುಡ್ಡು ವಾಪಸ್ ಬೇಕಂದ್ರೆ ಆಫ್ಟರ್ ತ್ರೀ ಇಯರ್ಸ್ ಆದ್ಮೇಲೆ ನೀವು ಸರೆಂಡರ್ ಮಾಡಿದ್ರು ನಿಮ್ ದುಡ್ಡು ಏನ್ ನಿಮ್ಗೆ ವಾಪಸ್ ಬರುತ್ತೆ ಓಕೆ ಫ್ರೆಂಡ್ಸ್ ಎಲ್ ಐ ಸಿ ಜೀವನ್ ಹುಮಕ್ ಪ್ಲಾನ್ ಬಗ್ಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್